ದುರ್ಗಾ ಸಪ್ತಶತಿ ಪಾಠದಲ್ಲಿನ ಈ ಮಂತ್ರವನ್ನು ಪಠಿಸುವುದರಿಂದ ವಿವಾಹಕ್ಕೆ ಸಂಬಂಧಿಸಿದ ಅಥವಾ ವೈವಾಹಿಕ ಜೀವನದಲ್ಲಿನ ಸಮಸ್ಯೆಗಳು ದೂರಾಗುತ್ತದೆ ಎಂಬುದು ನಂಬಿಕೆ ದುರ್ಗಾ ಸಪ್ತಶತಿ ಪಾಠದ ಯಾವ ಮಂತ್ರವನ್ನು ನಾವು ಪಠಿಸಬೇಕು ಈ ಮಂತ್ರದ ಪ್ರಯೋಜನವೇನು ಹೆಚ್ಚಿನವರು ವಿವಾಹಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸುತ್ತಿರುತ್ತಾರೆ ಕೆಲವೊಮ್ಮೆ ಮದುವೆ ವಯಸ್ಸು ಮೀರುತ್ತಿದ್ದರು ಅವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿರುವುದಿಲ್ಲ ಇಷ್ಟೇ ಪ್ರಯತ್ನಿಸಿದರೂ ವಿವಾಹದಲ್ಲಿ ವೈಫಲ್ಯಗಳೇ ಹೆಚ್ಚಾಗಿರುತ್ತದೆ ಒಂದು ವೇಳೆ ನಿಮ್ಮ ಜೀವನದಲ್ಲೂ ಈ ರೀತಿಯ ಘಟನೆಗಳು ಸಂಭವಿಸುತ್ತಿದ್ದರೆ ದುರ್ಗಾದೇವಿಯ ಆಶೀರ್ವಾದಕ್ಕಾಗಿ ಇವುಗಳನ್ನು ಮಾಡಿ ದುರ್ಗಾದೇವಿಯ ಕೃಪೆಯಿಂದ ನೀವು ಈ ಕ್ರಮಗಳನ್ನು ಕೈಗೊಂಡು ದುರ್ಗಾ ಸಪ್ತಶತಿ ಪಾಠದ ಮಂತ್ರಗಳನ್ನು ನಿಯಮಿತವಾಗಿ ಜಪಿಸಿದರೆ ನಿಮ್ಮ ದಾಂಪತ್ಯದಲ್ಲಿನ ಎಲ್ಲ ಅಡೆತಡೆಗಳು ದೂರವಾಗುತ್ತವೆ ಉತ್ತಮ ಜೀವನ ಸಂಗಾತಿಯನ್ನು ಹೊಂದುವ ಅದೃಷ್ಟವನ್ನು ನೀವು ಪಡೆಯುತ್ತೀರಿ ಮತ್ತು ನಿಮ್ಮ ಜೀವನದುದ್ದಕ್ಕೂ ನೀವು ಸಂತೋಷವನ್ನು ಪಡೆದುಕೊಳ್ಳುತ್ತೀರಿ ಒಂದು ಹುಡುಗನ ಮದುವೆಯಲ್ಲಿ ಅಡೆತಡೆಗಳು ಗಂಡು ಮಕ್ಕಳ ಮದುವೆಯಲ್ಲಿನ ಅಡೆತಡೆಗಳನ್ನು ನಿವಾರಿಸಲು ದುರ್ಗಾ ಸಪ್ತಶತಿಯನ್ನು ನಿಯಮಿತವಾಗಿ ಪಠಿಸಿ ಯಾವುದೋ ಒಂದು ಕಾರಣದಿಂದ ಪಠಿಸುವುದು ಒಂದು ದಿನ ತಪ್ಪಿ ಹೋದರೂ ಚಿಂತಿಸುವ ಅಗತ್ಯವಿಲ್ಲ ತಾಯಿಯ ಬಳಿ ಕ್ಷಮೆಯನ್ನು ಯಾಚಿಸಿ ಮತ್ತೆ ಪಠಿಸಲು ಆರಂಭಿಸಿ ಪ್ರತಿದಿನ ಬೆಳಿಗ್ಗೆ ಸ್ನಾನದ ನಂತರ ದುರ್ಗಾದೇವಿಯ ಫೋಟೋ ಅಥವಾ ಮೂರ್ತಿಯನ್ನು ಕೆಂಪು ಹೂವುಗಳಿಂದ ಪೂಜಿಸಿ ಇದರ ನಂತರ ಈ ಮಂತ್ರವನ್ನು ಕನಿಷ್ಠ ಐದು ಬಾರಿ ಜಪಿಸಿ ಈ ಮಂತ್ರವು ಶೀಘ್ರದಲ್ಲೇ ವಿವಾಹ ಯೋಗವನ್ನುಂಟು ಮಾಡುತ್ತದೆ ಹಾಗೂ ಸಂಸಾರದಲ್ಲಿ ಸುಖವನ್ನು ತರುತ್ತದೆ ಮಂತ್ರ ಪತ್ನೀನ್ ಮನೀರಮಾಂ ದೇಹಿ ಮನೋವೃತ್ತಾನುಸಾರಿನಿನ್ ತಾರಿಣೀನ್ ದುರ್ಗ ಸಂಸಾರ ಸಾಗರಸ್ಯ ಕುಲೋದ್ಭವ ಶೀಘ್ರದಲ್ಲೇ ವಿವಾಹ ನಿಶ್ಚಯವಾಗಲು ಹೀಗೆ ಮಾಡಿ ಸೋಮವಾರದಂದು ಅಗತ್ಯವಿರುವ ವ್ಯಕ್ತಿಗೆ ಒಂದು ಕಿಲೋ ಅಥವಾ ಇನ್ನೂರ ಗ್ರಾಂ ಬೇಳೆ ಮತ್ತು ಒಂದು ಕಾಲು ಭಾಗ ಲೀಟರ್ ಹಾಲನ್ನು ದಾನ ಮಾಡಿ ನಿಮ್ಮ ಮದುವೆ ನಿಶ್ಚಯವಾಗುವವರೆಗೆ ಈ ಪರಿಹಾರವನ್ನು ಅನುಸರಿಸಬೇಕು ನಂಬಿಕೆಯಿಟ್ಟು ಈ ಕೆಲಸ ಮಾಡುವುದರಿಂದ ನಿಮ್ಮ ವಿವಾಹ ಶೀಘ್ರದಲ್ಲೇ ನಿಶ್ಚಯವಾಗುತ್ತದೆ ಆದರೆ ನೀವು ಮದುವೆಯಾಗುವವರೆಗೂ ಈ ಕ್ರಮಗಳನ್ನು ಮಾಡುತ್ತಲೇ ಇರಿ ವಿವಾಹ ಮಾತುಕತೆ ಪೂರ್ಣಗೊಳ್ಳಲು ಹೀಗೆ ಮಾಡಿ ಹುಡುಗಿಯ ತಂದೆ ಸಹೋದರ ಅಥವಾ ಇತರ ಸಂಬಂಧಿಕರು ಮದುವೆಯ ಬಗ್ಗೆ ಮಾತನಾಡಲು ಹೋದಾಗ ನಿಮ್ಮ ಕೂದಲನ್ನು ತೆರೆದಿಡಿ ಮದುವೆಯನ್ನು ಏರ್ಪಡಿಸಲು ಹೊರಟಿರುವವರಿಗೆ ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸಲು ಸಲಹೆ ನೀಡಿ ಮತ್ತು ನಿಮ್ಮ ಸ್ವಂತ ಕೈಗಳಿಂದ ಸಿಹಿ ತಿಂಡಿಗಳನ್ನು ತಿನ್ನಿಸಿ ಮದುವೆ ಮಾತಾಡಲು ಹೋದವರು ಮನೆಗೆ ಹಿಂದಿರುಗುವವರೆಗೂ ನಿಮ್ಮ ತಲೆ ಕೂದಲನ್ನು ಕಟ್ಟಿಕೊಳ್ಳದಿರಿ ವಿವಾಹದಲ್ಲಿನ ಅಡೆತಡೆಗಳನ್ನು ದೂರಾಗಿಸಲು ಹುಣ್ಣಿಮೆಯೆಂದು ಆಲದ ಮರಕ್ಕೆ ಪೂಜೆ ಮಾಡಿ ಪೂಜೆಯ ನಂತರ ಒಂದು ನೂರು ಎಂಟು ಬಾರಿ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕಿ ವಿವಾಹದಲ್ಲಿನ ಅಡೆತಡೆಗಳು ದೂರಾಗುವಂತೆ ಪ್ರಾರ್ಥಿಸಿ ಮದುವೆ ಮತ್ತು ವೈವಾಹಿಕ ಸಂತೋಷದ ವಿಷಯಗಳಲ್ಲಿ ಆಲದ ಮರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಇದರಿಂದ ನಿಮ್ಮ ವೈವಾಹಿಕ ಜೀವನದ ಎಲ್ಲ ಅಡೆತಡೆಗಳು ನಿವಾರಣೆಯಾಗುತ್ತವೆ ಇವುಗಳನ್ನು ಮಾಡುವ ಮೂಲಕ ದುರ್ಗಾ ಸಪ್ತಶತಿಯನ್ನು ಪಠಿಸುವುದರಿಂದ ವಿವಾಹಕ್ಕೆ ಸಂಬಂಧಿಸಿದ ಹಾಗೂ ವೈವಾಹಿಕ ಜೀವನದಲ್ಲಿನ ಅನೇಕ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತೀರಿ ನಿಮ್ಮ ಹುಡುಗನ ವಿವಾಹದಲ್ಲಾಗಿರಬಹುದು ಅಥವಾ ಹುಡುಗಿಯ ವಿವಾಹದಲ್ಲಾಗಿರಬಹುದು ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಹೀಗೆ ಪ್ರಯತ್ನಿಸಿ ಸ್ನೇಹಿತರೆ ನಮ್ಮ ದೇಶದಲ್ಲಿ ಇರುವಂಥ ಕೆಲವೊಂದು ಪುಣ್ಯಕ್ಷೇತ್ರಗಳ ಮಾಹಿತಿ ನೀಡುವುದಕ್ಕಾಗಿ ನಮ್ಮದೊಂದು ಚಿಕ್ಕ ಪ್ರಯತ್ನ ನಮ್ಮ ಇನ್ನೊಂದು ಚಾನೆಲ್ ಶುರುವಾಗಿದೆ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡುವುದರ ಮೂಲಕ ಸಹಾಯ ಮಾಡಿ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಯೂಸ್ಫುಲ್ ಅಂತ ಅನಿಸಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು